ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗರಗು ಗರಗ್. ಇದು ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಶೀರ್ಷಿಕೆ ಕೋಗಿಲೆ ಮತ್ತು ನವಿಲಿನ ಗೆಳೆತನ. ದೊಡ್ಡ ಕಾಡಿನೊಳಗೆ ಒಂದು ದೊಡ್ಡ ಮರವಿತ್ತು. ಆ ಮರದಲ್ಲಿ ಕೋಗಿಲೆಯೊಂದು ವಾಸವಾಗಿತ್ತು. ಅದು ಮುಂಜಾನೆ ಸಂಗೀತಾಭ್ಯಾಸ ಮಾಡುವ ಶಬ್ದ ತುಂಬ ಕೇಳಿಸುತ್ತಿತ್ತು. ಇದರಿಂದ ತಮಗೆ ತುಂಬ ತೊಂದರೆಯಾಗುತ್ತಿದೆ ಎಂದು ಕಾಡಿನ ಬೇರೆ ಪ್ರಾಣಿಗಳು ಆ ಕೋಗಿಲೆ ವಿರುದ್ಧ ಕಿಡಿಕಾರುತ್ತಿದ್ದವು. ಹೇಗಾದರೂ ಮಾಡಿ ಆ ಕೋಗಿಲೆಯನ್ನು ಆ ಕಾಡಿನಿಂದ ಓಡಿಸಬೇಕೆಂದು ಪ್ರಯತ್ನಿಸುತ್ತಿದ್ದವು. ಅದೇ ಕಾಡಿನೊಳಗೆ ನವಿಲೊಂದು ವಾಸವಾಗಿತ್ತು. ಅದು ಪ್ರತಿದಿನ ಕೋಗಿಲೆಯ ಗಾನಕ್ಕೆ ಕುಣಿದು ಕುಪ್ಪಳಿಸುತ್ತಿತ್ತು. ಒಂದು ದಿನ ಪ್ರಾಣಿಗಳೆಲ್ಲ ಆ ಕಾಡಿನ ಮುಖ್ಯ ಪ್ರಾಣಿಯ ಹತ್ತಿರ ಹೋಗಿ ಕೋಗಿಲೆ ವಿರುದ್ಧ ದೂರು ನೀಡುತ್ತವೆ. ಇದನ್ನು ಸ್ವೀಕರಿಸಿದ ಮುಖ್ಯ ಪ್ರಾಣಿ ಆ ಕೋಗಿಲೆಯು ಪಂಚಾಯಿತಿ ಕಟ್ಟೆಗೆ ಬರಬೇಕೆಂದು ಡಂಗುರ ಸಾರುತ್ತದೆ. ನವಿಲು ಮತ್ತು ಇತರ ಪ್ರಾಣಿಗಳು ಪಂಚಾಯಿತಿ ಕಟ್ಟೆಗೆ ಬರುತ್ತವೆ. ಪಂಚಾಯಿತಿ ಕಟ್ಟೆಯಲ್ಲಿ ಪ್ರತಿ ಪ್ರಾಣಿಯು ಕೋಗಿಲೆಯನ್ನು ದೂರಿ ಸುಳ್ಳು ಆರೋಪಗಳನ್ನು ಮಾಡಲು ಆರಂಭಿಸುತ್ತವೆ. ಎಲ್ಲರ ದೂರು ಕೇಳಿದ ಮುಖ್ಯ ಪ್ರಾಣಿಯು ದೂರು ನೀಡಿದ ಪ್ರಾಣಿಗಳಲ್ಲೆಲ್ಲ ಇಲ್ಲಿರುವಿರಿ, ಆದರೆ ದೂರಿನ ಪ್ರತಿವಾದಿ ಕೋಗಿಲೆಯೇ ಬಂದಿಲ್ಲವೆಂದು ಹೇಳಿ ಈಗಲೇ ಕೋಗಿಲೆಯನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುತ್ತದೆ. ನರಿಯೊಂದು ಕೋಗಿಲೆಯನ್ನು ಕರೆತರಲು ಹೋಗುತ್ತದೆ. ಆ ಕೋಗಿಲೆಗೆ ಯಾವ ವಿಷಯವೂ ತಿಳಿದಿರಲಿಲ್ಲ. ಅದು ಗೊಂದಲದಲ್ಲಿಯೇ ಪಂಚಾಯಿತಿ ಕಟ್ಟೆಗೆ ಬರುತ್ತದೆ. ಆಗ ಮುಖ್ಯ ಪ್ರಾಣಿ ಕೋಗಿಲೆಗೆ, ನಿನ್ನ ವಿರುದ್ಧ ಕಾಡಿನ ಪ್ರಾಣಿಗಳೆಲ್ಲ ದೂರು ನೀಡಿವೆ. ನಿನ್ನ ಸಂಗೀತಾಭ್ಯಾಸದಿಂದ ಈ ಕಾಡಿನ ಪ್ರಾಣಿಗಳಿಗೆ ತೊಂದರೆಯಾಗುತ್ತಿದೆ. ಅದಕ್ಕಾಗಿ ನಿನ್ನನ್ನು ಈ ಕಾಡಿನಿಂದ ಹೊರದೂಡಬೇಕೆಂದು ಅವು ಹೇಳುತ್ತಿವೆ. ಇದಕ್ಕೆ ನೀನು ಏನು ಹೇಳುವೆ ಎಂದು ಕೇಳಿತು. ಆಗ ಕೋಗಿಲೆಯು, ನಾನೇನ ಮಾಡಲಿ, ಗಾನ ಕೋಗಿಲೆ ಎಂಬ ನಾಮಾಂಕಿತದಿಂದಲೇ ನನ್ನ ಜನನವಾಗಿರುವಾಗ ನನ್ನ ಗಾನವನ್ನು ನಿಲ್ಲಿಸಲು ಸಾಧ್ಯವೇ ಹೇಳಿ. ನನ್ನ ಗಾನಕ್ಕೆ ನೃತ್ಯ ಮಾಡಲು ಹಾತೊರೆಯುವ ಅದೆಷ್ಟೋ ಮನಸ್ಸುಗಳು ಇವೆ. ಹಾಗಿರುವಾಗ ನನ್ನ ಗಾಯನದಿಂದ ತೊಂದರೆಯಾಗಲು ಹೇಗೆ ಸಾಧ್ಯ ಎಂದು ಕೇಳಿತು. ಆಗ ಮುಖ್ಯ ಪ್ರಾಣಿಯು ಉಳಿದ ಪ್ರಾಣಿಗಳಿಗೆ, ಈಗೇನು ಮಾಡುವುದು, ಕೋಗಿಲೆಯ ಗಾನ ಎಲ್ಲರಿಗೂ ತೊಂದರೆಯಾಗುತ್ತಿದೆಯಾ ಎಂದು ಮತ್ತೆ ಕೇಳಿತು. ಆಗ ಪ್ರಾಣಿಗಳ ಮಧ್ಯೆ ಇದ್ದ ನವಿಲು, ಇಲ್ಲ, ನನಗೇನು ಇದುವರೆಗೂ ಕೋಗಿಲೆಯ ಗಾನದಿಂದ ತೊಂದರೆಯಾಗಿಲ್ಲ. ಅದರ ಗಾನ ಸುಮಧುರವಾಗಿದೆ. ಅದರ ನಿನಾದಕ್ಕೆ ನಾನು ಪ್ರತಿ ಬಾರಿಯೂ ಗರಿಬಿಚ್ಚಿ ಲೋಕವನ್ನೇ ಮರೆತು ಕುಣಿಯುತ್ತೇನೆ ಎಂದು ಹೇಳುತ್ತದೆ. ಆಗ ಮುಖ್ಯ ಪ್ರಾಣಿ, ನವಿಲೊಂದು ಮಾತ್ರ ಕೋಗಿಲೆಯ ಗಾನದಿಂದ ತೊಂದರೆಯಿಲ್ಲವೆಂದು ಹೇಳುತ್ತಿದೆ. ಆದರೆ ಒಬ್ಬರ ಹೇಳಿಕೆಯಿಂದಾಗಿ ಉಳಿದ ಪ್ರಾಣಿಗಳ ಮಾತನ್ನು ಧಿಕ್ಕರಿಸಲಾರೆ ಎಂದು ಹೇಳಿ ನಾನೊಂದು ಗಾನ ಕಚೇರಿ ಏರ್ಪಡಿಸುತ್ತೇನೆ. ಅದರಲ್ಲಿ ಆ ಕೋಗಿಲೆ ಹಾಡಬೇಕು. ಅದಾದ ಬಳಿಕ ಏನು ಮಾಡಬೇಕು ಎಂದು ನಾನು ತೀರ್ಮಾನ ಮಾಡುತ್ತೇನೆ ಎಂದು ಹೇಳಿತು. ಗಾನ ಕಚೇರಿ ಏರ್ಪಡಿಸಿದ ಮುಖ್ಯ ಪ್ರಾಣಿ, ಉಳಿದ ಪ್ರಾಣಿಗಳು ಈ ಕಚೇರಿಯಲ್ಲಿ ಉಪಸ್ಥಿತರಿರಬೇಕು ಎಂದು ಆದೇಶ ನೀಡಿತು. ಅಲ್ಲಿ ಕೋಗಿಲೆ ಹಾಡಲು ಶುರು ಮಾಡಿತು. ಅದರ ಗಾನಕ್ಕೆ ಮೈಮರೆತು ಕುಳಿತೇ ಬಿಟ್ಟಿದ್ದ ಮುಖ್ಯ ಪ್ರಾಣಿಗೆ ಗಾನ ಮುಗಿದದ್ದು ಅರಿವಿಗೆ ಬರಲಿಲ್ಲ. ಕೋಗಿಲೆಯ ಗಾನ ನಿಂತಾಗಲೇ ಅದಕ್ಕೆ ಎಚ್ಚರವಾಗಿ ಕೋಗಿಲೆಯನ್ನು ತಬ್ಬಿ ಮೆಚ್ಚುಗೆ ವ್ಯಕ್ತಪಡಿಸಿತು ಮತ್ತು ಕೋಗಿಲೆ ವಿರುದ್ಧ ನೀಡಿದ ದೂರನ್ನು ಧಿಕ್ಕರಿಸಿತು. ಇನ್ನು ಮುಂದೆ ಕಾಡಿನಲ್ಲಿ ಯಾವುದೇ ಸಮಾರಂಭ ನಡೆದರೂ ಅಲ್ಲಿ ಕೋಗಿಲೆಯ ಗಾನವಿರಬೇಕು. ಅದನ್ನು ಎಲ್ಲರೂ ಗೌರವದಿಂದ ಕಾಣಬೇಕೆಂದು ತೀರ್ಪು ನೀಡಿತು. ಕೋಗಿಲೆಗೆ ಖುಷಿಯಾಗಿ ತನ್ನ ಕಷ್ಟಕ್ಕೆ ನೆರವಾದ ನವಿಲಿಗೆ ಧನ್ಯವಾದ ಹೇಳಿತು. ಅಂದಿನಿಂದ ಕೋಗಿಲೆ ಮತ್ತು ನವಿಲು ಒಳ್ಳೆಯ ಗೆಳೆಯರಾಗಿ ಕಾಡಿನೊಳಗೆ ಸಂತೋಷದಿಂದ ಬದುಕಿದವು. ಧನ್ಯವಾದಗಳು.